ಸ್ವಿಗ್ಗಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಒನ್ಸ್ ಅಗೇನ್ ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡಬೇಕು. ನಮ್ಮ ಸನ್ಮಾನ್ಯ ಶ್ರೀ ಡೈರೆಕ್ಟರ್ ಸರ್ ರವಿ ಶ್ರೀವತ್ಸ ಸರ್ ಒಂದು ಅವರ ಯೂಟ್ಯೂಬಲ್ಲಿ ಹೇಳ್ತಾರೆ, ಶೋಭಿ ಸರ್, ಬುಲೆಟ್ ಪ್ರಕಾಶ್ ಸರ್, ಜಾಕ್ ಮಂಜು ಸರ್, ಚಪ್ಪಲಿ ಒಲಿಯನ್ ಸರ್ ಹೇಳ್ತಾರೆ. ಅದಕ್ಕೆ ರವಿ ಶ್ರೀವತ್ಸ ಸರ್ ನಿಮಗೆ ನಮಸ್ಕಾರ. ಅವ್ರು ಏನು ಹೇಳ್ತಾರೆ ಅಂದರೆ, ಡೆಡ್ಲಿ ಸೋಮಾ ಚಿತ್ರ ಇದೆಯಲ್ಲ, ಆ ಕಥೆ ರವಿ ಬೆಳಗೆರೆ ಅವ್ರದ್ದಲ್ಲ, ಎಲ್ಲರೂ ಒಂದೇ ಅಂತ. ಪಾಪ ಡೆಡ್ಲಿ ಸೋಮನ್ನ ಒಂದು ಕೂದಲು ಕೂಡ ಇವ್ರು ಅಂಡರ್ವರ್ಲ್ಡಲ್ಲಿ ಬೆಂಗಳೂರಲ್ಲಿ ಯಾವನಾದರೂ ಮಾತಾಡೋಕ್ಕೆ ಯೋಗ್ಯತೆ ಇದ್ದರೆ ಇಟ್ ಈಸ್ ರವಿ ಬೆಳಗೆರೆ. ಅದೇನು ದೊಡ್ಡ ನನ್ನ ಸಾಹಸ ಅಲ್ಲ. ಡೆಡ್ಲಿ ಸೋಮನ್ಗೆ ನಾನು ಪರ್ಸ್ನಲಾಗಿ 1-to-1 ಮೀಟ್ ಮಾಡಿ ಹೇಳಿದ್ದೆ, ಸೋಮಾ ಸ್ಟಾಪ್, ಸರೆಂಡರ್ ಆಗು, ಜೈಲ್ಗೆ ಹೋಗು, ಜೀವನ ಮಾಡ್ತೀಯ, ಬದುಕಿರ್ತೀಯ ಅಂತ. ನೋ, ಐ ಡಿಡ್ ನಾಟ್ ಲಿಸನ್. ಸೋಮ ಹೆಂಗೆ ಸತ್ತ ಅನ್ನೋದು ನಮ್ಮ ರವಿ ಶ್ರೀವತ್ಸ ಸರ್ಗೆ ಗೊತ್ತಾ? ರೀ, ಬಾಯಿಗೆ ಸಿಕ್ಕಂಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳೋಕ್ಕೆ ಯಾವನು ಇಲ್ಲಿ ಕಿವಿಲಿ ಹೂ ಇಟ್ಕೊಳ್ಳಿಲ್ಲ. ಡೆಡ್ಲಿ ಸೋಮ ಆಟೋದಲ್ಲಿ ಓಡ್ತಾ ಇದ್ದ. ಡೆಡ್ಲಿ ಸೋಮ ವಾಸ್ ವಿತ್ ಬಸವ. ಹಿಂದ್ಗಡೆ ಕಾರಲ್ಲಿ ಸಂಗ್ರಾಮ್ ಸಿಂಗ್, ದ ಟೈಗರ್ ಆಫ್ ಪೊಲೀಸ್ ಫೋರ್ಸ್, ಅಶೋಕ್ ಕುಮಾರ್, ಅಜೀಂ, ಅವರೊಂದು ಅಂಬಾಸಿಡರ್ ಕಾರಲ್ಲಿ ಫಾಲೋ ಮಾಡ್ತಾ ಮಾಡ್ತಾ ಅವನಿಗೆ ಗುದ್ದಿದ್ರು ಕಾರ್ ಆಟೋಗೆ. ಸೋಮ ಹಾರಿದ್ದೆ ಓಡೋಕೆ ಹೋದ, ಬಸ್ವನ ಎಳ್ಕೊಂಬಂದು ಆಟೋದಲ್ಲಿ ಮಲಗಿಸಿ ಅವನು ಕೇಳ್ಕೊತಿದ್ದ, ಸಾರ್ ಕೊಲ್ಬೇಡಿ ಕೊಲ್ಬೇಡಿ. ಅವನ ಬಾಯಲ್ಲಿ ರಿವಾಲ್ವರ್ ಡಮ್ಸು. ರವಿ ಶ್ರೀವತ್ಸ ಸರ್ ಅವಾಗ ಎಲ್ಲಿದ್ರು ಕೇಳಿ. ರೀ, ಚೇಷ್ಟೆ ಮಾಡಕ್ಕೆ ಬರಬೇಡಿ ನನ್ನ ಹತ್ರ, ಬಿ ಕೇರ್ಫುಲ್. ಸಿನಿಮಾ ಗಿನಿಮಾ ನೀವು ಅದು ಏನು, ನೀ ಶೋಭಿ ಸರ್, ಬುಲೆಟ್ ಪ್ರಕಾಶ್ ಸರ್, ಜಾಕ್ ಮಂಜು ಸರ್, ರವಿ ಬೆಳಗೆರೆ ಹೆಸರನ್ನ ಯಾಕೆ ಹಾಕ್ದೆ ಗೊತ್ತಾ ಅಂತ ಕೇಳ್ತಾನು. ರವಿ ಬೆಳಗೆರೆಯವರ ಆಶೀರ್ವಾದದಿಂದ ನಾನು ಡೆಡ್ಲಿ ಸೋಮ ಬಿಡುಗಡೆ ಮಾಡ್ತಾ ಇದ್ದೀನಿ. ಏಯ್ ಅವಿವೇಕಿ, ಆಶೀರ್ವಾದ ಮಾಡೋಕ್ಕೆ ನಾನೇನು ಸನ್ಯಾಸಿನ, ಸ್ವಾಮಿನ? ಮೈ ತುಂಬ ಬಂಗಾರ ರವಿ ಶ್ರೀವತ್ಸ ಸರ್ ನೀವು ನೋಡಬೇಕು. ಇಲ್ಲೊಂದು, ಇಲ್ಲೊಂದು, ಕೊರಳಲ್ಲೊಂದು, ಸೊಂಟದಲ್ಲ, ಎಲ್ಲೋಯ್ತು ಕೇಳಿ. ರವಿ ಶ್ರೀವತ್ಸ ಸಾರ್ನ ಎಲ್ಲ ಬಂಗಾರವನ್ನು ತಾತ್ಕಾಲಿಕವಾಗಿ ಅವರ ಶ್ರೀಮತಿಯವರಾಗಿದ್ದಂಥ ಸುಷ್ಮಾ ಅವರು ತಗೊಂಡೋಗಿ ಕರ್ಕಿಸಿ ಎಲ್ಲ ಢಮಾರನ್ಸ್ಬಿಟ್ರು. ರವಿ ಶ್ರೀವತ್ಸ ಸರ್ ಎಷ್ಟೋ ಬಂಗಾರ ಕಳ್ಕೊಂಡ್ರೆ ಹೇಳಿ ಸರ್, ಬಿ ಕೇರ್ಫುಲ್. ನನ್ನ ತಂಟೆಗೆ ಬರಬೇಡ, ನೀನು ಬರೆದು ಹೊರತು ನಾನು ನಿನ್ನ ತಂಟೆಗೆ ಬರಲ್ಲ. ಏಯ್ ಅವಿವೇಕಿ, ಎಷ್ಟು ವರ್ಷಗಳಿಂದ ನಿಮ್ಮ ಅಕ್ಕನನ್ನು ನಾನು ರಕ್ಷಣೆ ಮಾಡ್ತಿದ್ದೀನಿ, ಪೋಷಣೆ ಮಾಡ್ತಿದ್ದೀನಿ, ಗೊತ್ತೇನಾ? ಮಾನ ಮರ್ಯಾದೆ ಇಲ್ಲ ನಿನಗೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್ ಬಿಹೇವ್ ವೆಲ್.